Už po hodně to je. Dovolili si ti. Hlava. Svaga stajte. Přímaní Anzuja Bělosti. ನಿಷೇಧಾಕ್ಷರಿ ಪದ್ಯ ಸಂಸ್ಕೃತದಲ್ಲಿ ಇರ್ಬೋದು ಕನ್ನಡದಲ್ಲಿ ಇರ್ಬೋದು, ನಿಮಗೆ ಬಿಟ್ಟದ್ದು. ಕನ್ನಡದಲ್ಲಿ ಛಂದಸ್ಸಿಗೆ ಅನುಸಾರವಾದ ಪದ್ಯ ಮಾಡುವಂತಹ ಗತಿ ನನಗೆ ಇನ್ನೂ ಬರಲಿಲ್ಲ. ಆದ್ದರಿಂದ ಇಲ್ಲಿ ಎಲ್ಲ ಪದ್ಯಗಳು ಸಾಧಾರಣವಾಗಿ ಸಂಸ್ಕೃತದಲ್ಲೇ ಇರ್ತವೆ. ತುಂಬಾ ಸಂತೋಷ. ಅನುಷ್ಠುಪ್ ಛಂದಸ್ಸಿನಲ್ಲಿ ಪದ್ಯ ಆಗಬೇಕು. ಅನುಷ್ಠುಪ್ ಛಂದಸ್ ಅಂತಂದ್ರೆ ಒಂದೊಂದು ಪಾದದಲ್ಲಿ ಎಂಟೆಂಟು ಅಕ್ಷರಗಳಿರ್ತದೆ. ಇದು ಇಲ್ಲಿ ತರಬೇಕು. ಒಟ್ಟು ಇಡೀ ಶ್ಲೋಕದಲ್ಲಿ 32 ಅಕ್ಷರಗಳು ಬರ್ತವೆ. ಅದರಲ್ಲಿ ಕೆಲವು ಛಂದಸ್ಸಿನ ನಿಯಮಗಳಿದೆ. 5ನೇ ಅಕ್ಷರ ಲಘು ಆಗಬೇಕು, 6ನೇ ಅಕ್ಷರ ಗುರು ಆಗಬೇಕು, 2 ಮತ್ತು 4ನೇ ಪದದ 7ನೇ ಅಕ್ಷರ ಲಘು ಆಗಬೇಕು ಅಂತ ಅನುಷ್ಠುಪ್ ಛಂದಸ್ಸಿನ ಲಕ್ಷಣವನ್ನು ನಾವು ಹೇಳ್ತೇವೆ. ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋ ಗುರು ಷಷ್ಠಂಚ ಪಾದಾನ ಚತುರ್ಣಾಮ ಸ್ಯಾದ ಅನುಷ್ಠುಪಿ ಅಂತ ಅನುಷ್ಠುಪ್ ಛಂದಸ್ಸಿನಲ್ಲಿ ಪದ್ಯದಲ್ಲಿ ನಾವು ಇಲ್ಲಿ ಇರುವಂತಹದ್ದು ಸುಬ್ರಹ್ಮಣ್ಯ ಸಭಾ ಸದನ ಅಂತ ಇರುವಂಥದ್ದು. ಹಾಗಾಗಿ ಸುಬ್ರಹ್ಮಣ್ಯನ ಸ್ತುತಿ ಆ ಪದ್ಯದಲ್ಲಿ ಇರಬೇಕು. ಇನ್ನೊಂದು ಕಂಡೀಷನ್ ಉಂಟು, ಸುಬ್ರಹ್ಮಣ್ಯನ ಹೆಸರು ಅದರಲ್ಲಿ ಮೊದಲನೇ ನೀವು ಯಾವಾಗ ಬೇಕಾದ್ರೂ ಕೇಳ್ಬಹುದು. ಸಂಖ್ಯಾ ಮಂಗದವರು ಇನ್ನು ಯಾವಾಗ ಬೇಕಾದ್ರೂ ಕೇಳ್ಬಹುದು. ಪಕ್ಕದಲ್ಲೇ
ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಪ್ರಶ್ನೆಗಳನ್ನು ಕೇಳಿದ್ರೆ ನಾನು ತಕ್ಷಣ ನೋಡ್ತೇನೆ. ಯಾಕಂದ್ರೆ ಅಪ್ರಸ್ತುತ ಪ್ರಸಂಗದಲ್ಲಿ ನಿಯಮ ಹೀಗಿದೆ, ಅಪ್ರಸ್ತುತ ಪ್ರಸಂಗಿಗಳು ಯಾವಾಗ ಬೇಕಾದರೂ ಪ್ರಶ್ನೆ ಮಾಡಬಹುದು. ಹಾಗೆ ಪ್ರಶ್ನೆ ಮಾಡಿದಾಗ ಅವಧಾನಿ ಸರಿಯಾದ ಉತ್ತರವನ್ನೇ ಕೊಡಬೇಕು ಅಂತಿಲ್ಲ. ಹಾಗೆ ನಾವು ಸರಿಯಾದ ಉತ್ತರವನ್ನೇ ಕೊಡಬೇಕು ಅಂತಿದ್ರೆ ಅವ್ರು ಯಾವುದೋ ಒಂದು ವಿಷಯವನ್ನು ಕೇಳ್ಬೋದು. ಕರ್ನಾಟಕ ರಾಜ್ಯದ ನೀರಾವರಿ ಮುಂದೆ ಯಾರು ನನಗೆ ಗೊತ್ತಿಲ್ಲ. ಅದನ್ನು ಸರಿಯಾದ ಉತ್ತರವನ್ನು ಕೊಡಬೇಕು ಅಂತಲ್ಲ, ಏನಾದರೂ ಒಂದು ಉತ್ತರವನ್ನು ಕೊಡಬೇಕು ಅನ್ನುವಂತಹ ನಿಯಮ ಅಷ್ಟೇ. ಏನಾದರೂ ಒಂದು ಉತ್ತರವನ್ನು ಕೊಡದೆ ನೀವು ಯಾವಾಗ ಬೇಕಾದ್ರೂ ಪ್ರಶ್ನೆ ಮಾಡಬಹುದು. ಮೊದಲನೇ ಅಕ್ಷರ ವಿಷಯ ಶ. ಶ ಮೂರನೇ ಅಕ್ಷರ. ಈಗ ನಮ್ಮೆಲ್ಲರೂ ಇಲ್ಲಿ ಯಾರು ಕುರಿತು ಚಪ್ಪಾಳೆ ಹೊಡೆದಿದ್ದೀವಿ, ಆದ್ರೂ ವಿಳಂಬವಾಗಿ ಬಂದಂತಹ ಪದ್ಮನಾಭ ಮಹಾರಾಜರ ಹೆಸರು ಚಪ್ಪಾಳೆ ಏನ್ ಕಾರಣ ಆಗಿದೆ? ಅಲ್ಲಿ ಸಿದ್ದರಾಮಯ್ಯನ ಹೆಸರು ಚಪ್ಪಾಳೆ ಬೆಳೆದಾಗಿತ್ತು, ಕಾರಣ ವಿಳಂಬವಾಗಿದ್ದಾರೆ. ಅಂದರೆ ಅವರ ಸಮಾವೇಶ ಇಲ್ಲಿ ತರ ತಾಣ ಇದು ಎಲ್ಲಿಯೂ ಸೂಚಿಸಬಹುದು. ಈಗಂದ್ಕೊಳ್ಬಹುದು ಚಪ್ಪಾಳೆ ಇದ್ದದ್ದು ವಿಳಂಬವಾಗಿ ಬಂದದ್ದಕ್ಕೆ, ಆದ್ರೆ ವಿಳಂಬ ಆಗ್ಲಿಕ್ಕೆ ಕಾರಣ ಸಿದ್ದರಾಮಯ್ಯನವರು. ಆದ್ರಿಂದ ಬೈಯುದಿದ್ರೆ ಹೊಡೆಯುತ್ತಿದ್ರೆ ಸಿದ್ದರಾಮಯ್ಯನವರೇ ಹೊಡೆಯಲಿ. ಪದ್ಮನಾಭರಾಜರು ಈಗಾಗಲೇ ಬಂದಿದ್ದಾರೆ, ಚಪ್ಪಾಳೆ ಹೊಡೆಯುತ್ತೆ. ಕರದಿಂದ ತಾಳನ ಸಿದ್ದರಾಮಯ್ಯನವರು, ಅವರದ್ದೇ ಕರ ಉಂಟು ಪಾರ್ಟಿ ಕರ ಪಾರ್ಟಿ, ಅದರಿಂದ ಅದಕ್ಕೆ ತಾಳನವನ್ನು ಮಾಡಬೇಕಾಗಿದೆ. ಪ
ಪಕಾರವನ್ನು ನಿಷೇಧ ಮಾಡಿದ್ದಾರೆ, ಬೇರೆ ದಾರಿಯನ್ನು ಹುಡುಕಬೇಕು. ಈಗ ಶಂಭುಜ ಶ ಪಟ್ಟೆ ಶ ಅಂತ ಯಾವ ಕನ್ನಡದಲ್ಲಿ ಹೇಳ್ತಾರೆ ಅದು ಶ. ಡ ನಿಷೇಧ, ಡ ಆರು ಜನ ಋಷಿ ಪತ್ನಿಯರು
ಅಗ್ನಿಯನ್ನು ಸೇರಿದಾಗ ಉತ್ಪಾದನೆ ಆದಂತಹ ರೇತಸ್ಸಿನಿಂದ ಕ್ಷಣವನ್ನು ಹುಟ್ಟಿಲ್ಲ ಅಂತ. ಆದ್ರಿಂದ ಆರು ಜನ ಋಷಿ ಪತ್ನಿಯರು ತಮ್ಮ ತಮ್ಮ ಗಂಡ ಅಂತ ತಿಳಿದುಕೊಂಡೇ ಅಗ್ನಿಯನ್ನು ಸೇರಿದ್ರು. ಅದನ್ನೇ ಷಣ್ಮುನೀಜ ಷಣ್ಮುನೀ ದ್ರೋಜ ಅಂತ ಮಾಡ್ಬೋದು. ಸರಸಿಜ ಸರೋಜ ಅಂತಾರೆ. ಷಣ್ಮುನಿ ದ್ರೇಜ ಷಣ್ಮುನಿ ದ್ರೇಜ ಸಣ್ಣ ಕಥೆ ಹೌದು. ನಮ್ಮ ಕಡೆ ಸಣ್ಣ ಕಥೆ ಸರಸಿಜ ಸರೋಜ ಅಂತಿದ್ದಾರೆ. ಮುನಿ ದ್ರೇಜ ಷಣ್ಮುಣ ಷಣ್ಮುನಿ ದ್ರೇಜ ಮನಸಿಜ ಸಪ್ತ ಮೊದಲನೇ ಪಾದ ಸಮಾಪ್ತಿ ಆಗಿದೆ ನಿಷೇಧಾಕ್ಷರದು. ಈಗ ಸಮಸ್ಯಾ ಸಮಸ್ಯೆಯನ್ನು ಎಲ್ಲರನ್ನೂ ಖುಷಿ ಪಡಿಸಬೇಕು, ನನಗೆ ತೊಂದರೆ ಕೊಡಬೇಕು ಅಂತ ಕೇಳ್ತಾರೆ. ಮೊತ್ತ ಮೊದಲಿಗೆ ಎಲ್ಲರ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಕಾರಣ ಗೊತ್ತೇ ಇದೆ, ಮಹಾರಾಜರ ಕೃಪೆ ಆಗಿತ್ತು, ಅದನ್ನ ಸಕಾಲಕ್ಕೆ ಬರಬೇಕಾಗಿಲ್ಲ. ಅವಧಾನ ಕಲೆ ವಿಶಿಷ್ಟವಾದದ್ದು. ಈ ದೃಷ್ಟಿಯಿಂದ ಜಿ ಸೂರ್ಯ ಹೆಬ್ಬಾರರ ಅವಧಾನದಲ್ಲಿ ಪ್ರಪ್ರಥಮವಾಗಿ ನಾನು ಭಾಗವಹಿಸ್ತಾ ಇದ್ದೇನೆ. ಕೃಷಿಕನಾಗಿ ಪ್ರಪ್ರಥಮವಾಗಿ ಇವರ ಅಷ್ಟಾವಧಾನ ಭಾಗವಹಿಸ್ತಾ ಇದ್ದೇನೆ. ಆದ್ದರಿಂದ ಅವರನ್ನೊಂದು ವಿತನೋತಿ ಅಯಂ ಉಧಾರ ಅವಧಾನಿ ಪದಾರೋಹ. ನಮಗೆ ವಿಶಿಷ್ಟವಾದ ಭಾವ ಮಾಧುರ್ಯಗಳನ್ನು ಕೊಡ್ತಾ ಇದ್ದಾರೆ. ಅಂತಹ ಚಂದ್ರವತ್ ಮಹಾಮಾಧುರ್ಯಂ ಇಲ್ಲಿ ಎರಡು ರೀತಿ ಮಾಡಬಹುದು. ವಿತನೋತು ಅಯಂ ಉಧಾರ ಅಂತ ಎಲ್ಲರೂ ಸೇರಿಕೊಂಡು ಹಾರೈಸುವಂತಹದ್ದು. ಆದ್ರೆ ವಿತನೋತಿ ಅಯಂ ಉಧಾರ ನಮಗೆ ನಿಶ್ಚಯ ಇದೆ, ಇವರು ಖಂಡಿತವಾಗಿ ಅದನ್ನು ಮಾಡ್ತಾರೆ. ಆದ್ರಿಂದ ವಿತನೋತು ಅಂದ್ರೆ ಆಶಯ, ವಿತನೋತಿ ನಿಶ್ಚಯಾತ್ಮಕವಾದ ಮಾಡ್ತಾರೆ ಅಂತ ಹೇಳಿಕೊಂಡು ವಿತನೋತಿ ಅಯಂ ಉಧಾರ ಸೂರ್ಯ ಹೆಬ್ಬಾರರಿಗೆ ಪ್ರಮಾಣಿತ ಸಮಸ್ಯೆಯನ್ನ ಮುಂದಿರ್ತೇನೆ. ನಮಗೆ ಸಪ್ತ ಚಿರಂಜೀವಿಗಳು ಬರ್ತಿರುವಂತಹದ್ದು ಅಶ್ವತ್ಥಾಮ ಬಲವ್ಯಾಸ ಹನುಮಾಂಶ ನಿಖೇಶನ ಕೃಪ ಪರಶುರಾಮಶ್ಚ ಸಪ್ತ ಇದ್ದೇ ಚಿರಂಜೀವಿನ ಅಂತ ಹೇಳಿ ಈ ಏಳು ಜನ ಚಿರಂಜೀವಿಗಳು ಅಂತ ಹೇಳಿ. ಆದರೆ ಇಲ್ಲಿ ನನಗೆ ಕೊಡುವಂತಹ ಸಮಸ್ಯೆ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾದಂತಹ ಆಂಜನೇಯ. ಆಂಜನೇಯ ಚಿರಂಜೀವಿ ಅಂತ ನಮ್ಮ ನಂಬಿಕೆ. ಕೊಡುವ ಸಮಸ್ಯೆ ಏನಪ್ಪಾ ಅಂದ್ರೆ ಆಂಜನೇಯೋ ದಿವಂಗತ, ಆಂಜನೇಯೋ ದಿವಂಗತ ಎನ್ನುವಂತಹ ಒಂದು ಸಮಸ್ಯೆಯನ್ನ ಚಿರಂಜೀವಿಯಾದರೂ ಸಹ ಆಂಜನೇಯೋ ದಿವಂಗತ ಅಂತ ಹೇಳಿ ಒಂದು ಸಮಸ್ಯೆಯನ್ನು ಕೊಡ್ತಾ ಇದ್ದೇನೆ. ಅದನ್ನ ಅವರು ಈಗ ನಿಭಾಯಿಸಿದ್ದಾರೆ. ಅಷ್ಟು ಚಂದ್ರಿಯವರಿಗೆ ಧನ್ಯವಾದಗಳು ಹೇಳ್ತಾ ಎರಡು ಚಿತ್ರಗಳನ್ನು ತಂದಿದ್ದೇನೆ. ಒಂದೇ ಚಿತ್ರ ಎರಡು ಫೀಲ್ಡ್ ತಂದಿದ್ದೇನೆ, ಒಂದು ಅವಧಾನ ಹೇಳ್ಕೊಡ್ತೇನೆ ಅನಿಸುತ್ತೆ. ಪುರದೋಸ್ತಿ 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 ಹೇಳಿದಂತಹ ಶೃಂಗೇರಿಗೆ ಸಂಸ್ಕೃತ ಪಾಠಶಾಲೆಗೆ ಸೇರಿದ್ದೇವೆ. ಸಾಮಾನ್ಯ ಎಲ್ಲ ಹುಡುಗರ ಪರಿಚಯ ಆಗ್ತದೆ. ಪಟ್ಟಲ್ಲ ಪಾಡಿ ಕಸ ಸೇರಿ ಸೂರ್ಯ ನಮ್ಮ ಭಾಷೆ ಹ್ರಸ್ವ ಆಕಾರ ಉಂಟಲ್ಲ ಅದು ದೀರ್ಘವಲ್ಲ ಹ್ರಸ್ವವಲ್ಲ ಆತರದ ಒಂದು ಶಸ್ತ್ರ ಇಲ್ಲ ದ್ವಾಸ ಅಂತ ಧನ್ಯವಾದ ಛಂದಸ್ಸಲ್ಲಿ ನಾವು ನೀರಿಗೆ ಬಳಸ್ಬೋದು. ದ್ವಾಸ ಕಸ ಪಟ್ಟಲ್ಲ ಪಾಣಿ ಕಸ ಸೇರೆ ಸೂರ್ಯ ನೀಗ ಹೇಳೋ ನನಗಾಗಿ ಬೇಗ ನೀಗ ಹೇಳೋ ನನಗಾಗಿ ಬೇಗ ವಸಂತ ಕಾಲೇ ಕ್ರಮುಖ ಧ್ರುವಾಕ್ಯಾಂ ಕ್ರಮುಖ ಧ್ರುವ ವಸಂತ ಕಾಲೇ ಕ್ರಮುಖ ಧ್ರುವಾಕ್ಯಾಂ ಇನ್ನು ಛಂದಸ್ಸು ಭಾಷೆ ಅದು ಐಚ್ಛಿಕ ಅದರಿಂದ ಎಂಚಾಣ ಬಂದೆ ಎಂಚಾಣ ಬಂದೆ ಸಂಸ್ಕೃತಿಯೇ ಬೆಳೆದು ಬಂದಿದೆ. ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿರುವಂತಹ ಭಾಷೆ ಸಂಸ್ಕೃತ. ಅದಕ್ಕೆ ಪೂಜೆಯಲ್ಲಿ ಸಂಸ್ಕೃತವನ್ನೇ ಬಳಸ್ತಾರೆ. ಉದಾಹರಣೆ ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ ಅಂತ ಹೇಳ್ತಾರೆ. ಅದರ ಅರ್ಥವನ್ನು ನಾವು ಕನ್ನಡದಲ್ಲೂ ಸರಳವಾಗಿ ಹೇಳಬಹುದು. ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ ಅಂದ್ರೆ ಬೆಂಕಿಯಲ್ಲಿ ತಾಳಿ ಕಟ್ಟಿದ್ದೇನೆ.
ಅಂತ ಹೇಳಿದ್ರೆ ಅದಕ್ಕೆ ಪದಾಂತೆ ಪಾಠು ಅಂತಂದ್ರೆ ಪಾದಾಂತೆ ಪಾಠ ಪಾಠು ಅಂತಂದ್ರೆ ಕಾಲು ಸುಂದ ಆಗುತ್ತೆ ಪದಾಂತೆ ಪಾಠ ವೇದ ಪುರುಷನ ಸುತನ ಸುತನ ಸಹೋದರನ ವೇದ ಪುರುಷನ ಸುತನ ಸುತನ ಸಹೋದರನ ಮಗನ ಮಗನ ತಯೋ
ಬೇರೆ ಕಡೆ ಎಲ್ಲಾದರೂ ಒಂದು ವಿಶಿಷ್ಟವಾದ ಚಿಕ್ಕವನ ಪ್ರಮಾಣದಲ್ಲಿ ಊಟ ಮಾಡಿ ಕೈ ತೊಳೆದು ಕೈ ಒಣಗಲಿಕ್ಕೆ ಕೊಡಿಸೋದಿಲ್ಲ. ಸಣ್ಣದಾಗಿದ್ದಾಗ ಹೇಳಿದ್ದಾರೆ ಒಂದೊಂದು ಅಕ್ಷರವನ್ನು ನಿಷೇಧ ಮಾಡ್ತಾ ಹೋಗುವಂಥದ್ದು. ಅದಕ್ಕೆ ವಿಷಯವನ್ನು ಉದಾಹರಣೆ ನೀಡಿಕೊಡಬೇಕು. ನಿಷೇಧಾಕ್ಷರಿ ಪದ್ಯ ಸಂಸ್ಕೃತದಲ್ಲಿ ಇರ್ಬೋದು ಕನ್ನಡದಲ್ಲಿ ಇರ್ಬೋದು, ನಮಗೆ ಬಿಟ್ಟದ್ದು. ಕನ್ನಡದಲ್ಲಿ ಛಂದಸ್ಸಿಗೆ ಅನುಸಾರವಾಗುವಂತೆ ಮಾಡುವಂತಹ ಗತಿ ನನಗೆ ಇನ್ನೂ ಬರಲಿಲ್ಲ. ಆದ್ದರಿಂದ ಇಲ್ಲಿ ಎಲ್ಲ ಪದ್ಯಗಳು ಸಾಧಾರಣವಾಗಿ ಸಂಸ್ಕೃತದಲ್ಲೇ ಇರ್ತವೆ. ಕನ್ನಡದಲ್ಲಿ ತುಂಬ ಸಂತೋಷ. ಅನುಷ್ಠು ಛಂದಸ್ಸು ಪದ್ಯ ಅನುಷ್ಠು ಛಂದಸ್ ಅಂತಂದ್ರೆ ಒಂದೊಂದು ಪಾದದಲ್ಲಿ ಎಂಟೆಂಟು ಅಕ್ಷರಗಳಿರುತ್ತದೆ. ಇದು ಈ ಇಬ್ಬರ ಗಮನಕ್ಕೆ ಒಟ್ಟು ಇಡೀ ಶ್ಲೋಕದಲ್ಲಿ 32 ಅಕ್ಷರಗಳು ಬರುತ್ತವೆ. ಅದರಲ್ಲಿ ಕೆಲವು ಛಂದಸ್ಸಿನ ನಿಯಮಗಳಿದೆ. 5ನೇ ಅಕ್ಷರ ಲಘುವಾಗಬೇಕು, 6ನೇ ಅಕ್ಷರ ಗುರುವಾಗಬೇಕು, 2 ಮತ್ತು 4ನೇ ಪದದ 7ನೇ ಅಕ್ಷರ ಲಘುವಾಗಬೇಕು ಅಂತ ಅನುಷ್ಠು ಛಂದಸ್ಸಿನ ಲಕ್ಷಣವನ್ನು ನಾವು ಹೇಳ್ತೇವೆ. ಪಂಚಮ ಮಧು ಸಂಬತ್ರ ಸಪ್ತಮ ದ್ವಿಚತುರ್ಥಯೋ ಗುರು ಪಂಚಪಾದಾನ ಚತುರ್ನಾಮ ಸ್ಯಾದನಷ್ಟು ಅಂತ ಅನುಷ್ಠು ಛಂದಸ್ಸನ್ನು ಕಥೆಯಲ್ಲಿ ನಾವು ಇಲ್ಲಿ 25 ಸುಬ್ರಹ್ಮಣ್ಯ ಸಭಾ ಸದನ ಅಂತ ಇರುವಂಥದ್ದು. ಹಾಗಾಗಿ ಸುಬ್ರಹ್ಮಣ್ಯನ ಸ್ತುತಿ ಆ ಪದ್ಯದಲ್ಲಿ ಇರಬೇಕು. ಇನ್ನೊಂದು ಕಂಡೀಷನ್ ಉಂಟು, ಸುಬ್ರಹ್ಮಣ್ಯನ ಹೆಸರು ಅದರಲ್ಲಿ ಪ್ರಯತ್ನ ಮಾಡ್ತೇನೆ ಸುಬ್ರಹ್ಮಣ್ಯನ ಹೆಸರು ತರಲಿಕ್ಕೆ. ಮೊದಲನೇ ಅಕ್ಷರ ವಿಷಯ ನೀವು ಯಾವಾಗ ಬೇಕಾದ್ರೂ ಕೇಳ್ಬಹುದು. ಸಂಖ್ಯಾ ಮಂಡಲದವರು ಇನ್ನು ಯಾವಾಗ ಬೇಕಾದ್ರೂ ಕೇಳ್ಬಹುದು. ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಪ್ರಶ್ನೆಗಳನ್ನು ಕೇಳಿದ್ರೆ ನಾನು ತಕ್ಷಣ ಮಾಡ್ತೇನೆ. ಯಾಕಂದ್ರೆ ಅಪ್ರಸ್ತುತ ಪ್ರಸಂಗದಲ್ಲಿ ನಿಯಮ ಹೀಗಿದೆ, ಅಪ್ರಸ್ತುತ ಪ್ರಸಂಗಿಗಳು ಯಾವಾಗ ಬೇಕಾದ್ರೂ ಪ್ರಶ್ನೆ ಮಾಡಬಹುದು. ಹಾಗೆ ಪ್ರಶ್ನೆ ಮಾಡಿದಾಗ ಅವಧಾನಿ ಸರಿಯಾದ ಉತ್ತರವನ್ನೇ ಕೊಡಬೇಕು ಅಂತಿಲ್ಲ. ಹಾಗೆ ನಾವು ಸರಿಯಾದ ಉತ್ತರವನ್ನೇ ಕೊಡಬೇಕು ಅಂತಿದ್ರೆ ಅವ್ರು ಯಾವುದೋ ಒಂದು ವಿಷಯವನ್ನು ಕೇಳ್ಬೋದು. ಕರ್ನಾಟಕ ರಾಜ್ಯದ ನೀರಾವರಿ ಮಂತ್ರಿ ಯಾರು ನನಗೆ ಗೊತ್ತಿಲ್ಲ. ಅದನ್ನು ಸರಿಯಾದ ಉತ್ತರವನ್ನು ಕೊಡಬೇಕು ಅಂತಲ್ಲ, ಏನಾದರೂ ಒಂದು ಉತ್ತರವನ್ನು ಕೊಡಬೇಕು ಅನ್ನುವಂತಹ ನಿಯಮ ಅಷ್ಟೇ. ಏನಾದರೂ ಒಂದು ಉತ್ತರವನ್ನು ಕೊಡ್ತೇನೆ, ನೀವು ಯಾವಾಗ ಬೇಕಾದ್ರೂ ಪ್ರಶ್ನೆ ಮಾಡಬಹುದು. ಮೊದಲನೇ ವಿಷಯ ಮೂರನೇ ಶತ ಈಗ ನಮ್ಮೆಲ್ಲ ಯಾರು ಕೊಡುವ ಚಪ್ಪಾಳೆ ಆದರೂ ವಿಳಂಬವಾಗಿರುವಂತಹ ಬಬ್ಬುನಾಥ ಮಹಾರಾಜ ಚಪ್ಪಾಳೆ ಏನಾದ್ರು ಅಲ್ಲಿ ಸಿದ್ದರಾಮಯ್ಯನ ಹೆಸರು ಚಪ್ಪಾಳೆ ಅಂದರೆ ಹಾಗಿತ್ತರ ಸಮಾವೇಶ ಇಲ್ಲಿತ್ತರ ಕಾರಣ ಇದು ಸೂಚಿಸಬಹುದು. ಈಗಂದು ಚಪ್ಪಾಳೆ ಸಿಕ್ಕದ್ದು ವಿಳಂಬವಾದ ಸಂದರ್ಭಕ್ಕೆ, ಆದರೆ ವಿಳಂಬ ಆಗಲಿಕ್ಕೆ ಕಾರಣ ಸಿದ್ದರಾಮಯ್ಯನವರು. ಆದ್ದರಿಂದ ಬೈಯುವುದಿದ್ರೆ ಹೊಡೆಯುತ್ತಿದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ಚಪ್ಪಾಳೆ ಕರದಿಂದ ತಾಳನ ಸಿದ್ದರಾಮಯ್ಯನವರು ಅವರದ್ದೇ ಕರ ಕರ ಅದರಿಂದಲೇ ಕಾರಣವನ್ನು ಮಾಡಬೇಕು. ಒಮ್ಮಡಿಯ ಸ್ವರವನ್ನು ಹೇಳಿದ್ದೀರಿ.
ಈ ಅಭಿಷೇಕ ಯಾವಾಗ ಆಗ್ಬಹುದು ಅಂದ್ರೆ ಹನ್ನೆರಡು ವರ್ಷ ಆದ್ರೆ ಹದಿನಾಲ್ಕು ಗಂಟೆ ಕಾಣ್ಬೋದು ಮಾಡ್ತಾರೆ ಸಿದ್ದರಾಮಯ್ಯ ಬಿಟ್ಟುಕೊಂಡು ಮಾಡ್ಬೋದು ಅದಕ್ಕೆ ಕೇಳಿದೆ ಮೊಮ್ಮಟ ಅಭಿಷೇಕ ಮಾಡಬಾರದು ಸಿದ್ದರಾಮಯ್ಯವರು ನಿಷೇಧ ಮಾಡಿದ್ರು ಮಾಡಬಹುದು ಆಮೇಲೆ ಇಂಥ ಒಂದು ಸಂಖ್ಯೆಯನ್ನು ಕೊಡುವಾಗ ಮೊಮ್ಮಟೇಶ್ವರಕ್ಕೆ ಹೇಳಿದ್ರು ಒಂದು ನೆನಪು ಮಾತ್ರ ಉಳಿತದೆ ನಮಗೆ ಅಭಿಷೇಕ ಮಾಡದೆ ಇದ್ದ ಮೊಮ್ಮಟೇಶ್ವರ ಮೂರ್ತಿಯು ಹಾಳಾಗುತ್ತದೆ ಶ ಮಾನವ ಹೇಳಿದ್ದಾರೆ ನಮಗೆ ಶಂಕರ ಶಂಭು ಶಂಭು ಸಿಷೇಕ ಶಂಭು ಶೃಣು ಶಂಭು ಶ್ರೂಟಿ ಮಾಡಬಹುದು ಶಂಭು ಜಹ ಶಂಭು ಜಹ ಜಹ ವಿಸರ್ಗ ಇದೆ ಶಂಭು ಜಹ ವಿಸರ್ಗ ಬಂದ ಮೇಲೆ ಮುಂದಿನ ಅಕ್ಷರ ಪ ಅಥವಾ ಸ ಬರಬಹುದು ಅಷ್ಟೇ ಆದ್ರಿಂದ ಪಕಾರವನ್ನು ನಿಷೇಧ ಮಾಡಿದ್ದಾರೆ ಬೇರೆ ದಾರಿಯನ್ನು ಹುಡುಕಬೇಕು ಈಗ ಬಂದ ಶಂಭುಜ ಶ ಪಟ್ಟೆ ಶ ಮೂರನೇ ಸಾಲಿನ
ಸ ನಿಷೇಧ ಸ ಸ ಮತ್ತೆ ಜಹ ಷಡ್ಗುಣ ಷಣ್ಮುನೀಕ ಷಡ್ಗುಣ ಷಣ್ಮುನಿ ಷಣ್ಮುನೀಜ ಅಂತ ಬರುತ್ತೆ ಶಂಭುಜ ಶಂಭುಜ ಷಣ್ಮುನೀಜ ಅಂತ ಬರುತ್ತೆ ಈಗ ಸೂ 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 ಸಾಧಿಷೇಖ ಷಡ್ಗುಣ ಷಣ್ಮುನಿ ಷಣ್ಭುಜ ಷಣ್ಮುನಿ ಷಣ್ಮುನಿ ಅವರು ಸರ್ಕಾರ ನಿಷೇಧ ಮಾಡ್ತಿದ್ದಾರೆ ನಾವು ಸರ್ಕಾರ ನಿಷೇಧ ಮಾಡೋದು ನಾವೇನೋ ಸಿದ್ಧರಾಗಿದ್ದೇವೆ ಆದ್ರೆ ಮತ್ತೆ ಚುನಾವಣೆ ಸಮಯಕ್ಕೆ ಬಂದು ಒಂದು ರೂಪಾಯಿ ಅಕ್ಕಿ ಸಿಗ್ತದೆ ಅಂತೆಲ್ಲ ಹೇಳಿದರೆ ಕಷ್ಟ ಆಗ್ಬೋದು ಷಡ್ ಶಂಭುಜ ಷಣ್ಮುನಿ ದ್ರೋ ದ್ರೋ ಷಣ್ಮುನೀಂದ್ರೋ ಷಣ್ಮುನೀಂದ್ರೋ ಷಡ್ಗುಣ ಷಣ್ಮುನೀಂದ್ರೋ ಗ ಷಡ್ಗುಣ ಷಣ್ಮುನೀಂದ್ರೋ ಜಹ ಜಹ ಷಡ್ಗುಣ ಷಣ್ಮುನೀಂದ್ರೋ ಜಹ ಷಣ್ಗುಣ ಬಗ್ಗೆ ಒಂದು ಕಥೆ ಇರುತ್ತೆ ಆರು ಜನ ಋಷಿ ಪತ್ನಿಯರು ಅಗ್ನಿಯನ್ನು ಸೇರಿದಾಗ ಉತ್ಪಾದನೆ ಆದಂತಹ ರೇತಸ್ಸಿನಿಂದ ಷಣ್ಮುನ ಹುಟ್ಟಿದ ಅಂತ ಆದ್ದರಿಂದ ಆರು ಜನ ಋಷಿ ಪತ್ನಿಯರು ತಮ್ಮ ತಮ್ಮ ಗಂಡ ಅಂತ ತಿಳಿದುಕೊಂಡೇ ಅಗ್ನಿಯನ್ನು ಸೇರಿದರು ಅದನ್ನೇ ಷಣ್ಮುನೀಜಃ ಷಣ್ಮುನೀಂದ್ರೋ ಜಹ ಸರಸಿಜ ಸರೋಜ ಅಂತಾರೆ ಷಣ್ಮುನಿ ದ್ರೇಜ ಷಣ್ಮುನಿ ದ್ರೇಜ ಉದಾಹರಣೆ ಷಣ್ಮುನಿ ಬಗ್ಗೆ ನೀಡಿದ ಸಣ್ಣ ಕಥೆ ಇದೆ ಹೌದು ಷಣ್ಮುನಿ ಷಣ್ಣ ಸಣ್ಣ ನಮ್ಮ ಕಡೆ ಷಣ್ಣ ಕಥೆ ನೀವು ಚಿಕ್ಕ ಷಣ್ಮುನಿ ದ್ರೇಜ ಹಾ ಸರಸಿಜ ಸರೋಜ ಅಂತಿದ್ದಾರೆ ಮುನಿ ದ್ರೇಜ ದ್ರೇಜ ಷಣ್ಗುಣ ಷಣ್ಮುನಿ ದ್ರೇಜ ಮನಸ್ಸಿ ಸಪ್ತೇಜ ಷಣ್ಗುಣ ಷಣ್ಗುಣ ಅನ್ನೋದು ಷಣ್ಮುಖನ ಶಂಭುಜ ಶಂಭುಜ ಅನ್ನೋದು ಷಣ್ಮುಖನ ಹೆಸರು ಬಂತು ತಿಳ್ಕೊಂಡಿದ್ದೇನೆ ಮೊದಲನೇ ಭಾಗ ಸಮಾಪ್ತಿ ಆಗಿದೆ ನಿಷೇಧಾಕ್ಷರದು ಈಗ ಸಮಸ್ಯೆ ಸಮಸ್ಯೆ ಎಲ್ಲರನ್ನೂ ಖುಷಿ ಪಡಿಸಬೇಕು ನನಗೆ ತೊಂದರೆ ಕೊಡಬೇಕು ಅಂತ ಕೇಳ್ತಾರೆ ವಿಶಿಷ್ಟವಾದದ್ದು ಈ ದೃಷ್ಟಿಯಿಂದ ಜಿ ಸೂರ್ಯ ಹೊಂದಾಕರ ಅವಧಾನದಲ್ಲಿ ಪ್ರಪ್ರಥಮವಾಗಿ ನಾನು ಭಾಗವಹಿಸ್ತಾ ಇದ್ದೇನೆ ಋಚಕನಾಗಿ ಪ್ರಪ್ರಥಮವಾಗಿ ಇವರ ಅಷ್ಟಾವರಣ ಭಾಗವಹಿಸ್ತಾ ಇದ್ದಾರೆ ಅವರನ್ನೊಂದು ಅವಧಾನ ಪದಾರ್ಥ ನಮಗೆ ವಿಶಿಷ್ಟವಾದ ಭಾವ ಮಾಧುರ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತಹ ಚಂದ್ರವತ್ ಮಹಾಮಾಧುರ್ಯ ಇಲ್ಲಿ ಎರಡು ರೀತಿ ಮಾಡಬಹುದು ವಿಧಮೋಂದು ಅಯಂ ಉದಹ ಅಂತ ಎಲ್ಲರೂ ಸೇರಿಕೊಂಡು ಹಾರೈಸುವಂತಹದ್ದು ಆದ್ರೆ ವಿಧಮೋಂದು ಅಯಂ ಉದಹ ಅಂದ್ರೆ ನಿಶ್ಚಯ ಇದೆ ಇವರು ಖಂಡಿತವಾಗಿ ಅದನ್ನು ಮಾಡ್ತಾರೆ ಆದ್ರಿಂದ ವಿಧಮೋಂದು ಒಂದು ಆಶಯ ವಿಧಮೋಂದು ನಿಶ್ಚಯ ಅಂಗವಾದನ್ನು ಮಾಡ್ತಾರೆ ಅಂತ ಹೇಳಿಕೊಂಡು ವಿಧಮೋಂದು ಅಯಂ ಉದಹ ಸೂರ್ಯ ಬರಬೇಕಂತ ಸಮಸ್ಯೆಯನ್ನ ಮುಂದಿರ್ತೇನೆ ನಮಗೆ ಸಪ್ತ ಚಿರಂಜೀವಿಗಳು ಬಂದಿರುವಂತಹದ್ದು ಅಶ್ವತ್ಥಾಮ ಬಲವ್ಯಾಸ ಹನುಮಾಂಶ ನಿಕೇಶನ ಕೃಪ ಪರಶುರಾಮಾಂಶ ಸಪ್ತ ಚಿರಂಜೀವಿನ ಅಂತ ಹೇಳಿ ಈ ಏಳು ಜನ ಚಿರಂಜೀವಿಗಳು ಅಂತ ಹೇಳಿ
ಆದರೆ ಇದು ನನಗೆ ಕೊಡುವಂತಹ ಸಮಸ್ಯೆ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾದಂತಹ ಆಂಜನೇಯ. ಆಂಜನೇಯ ಚಿರಂಜೀವಿ ಅಂತ ನಮ್ಮ ನಂಬಿಕೆ. ಕೊಡುವ ಸಮಸ್ಯೆ ಏನಪ್ಪಾ ಅಂದ್ರೆ ಆಂಜನೇಯೋ ದಿವಂಗತ, ಆಂಜನೇಯೋ ದಿವಂಗತ ಎನ್ನುವಂತಹ ಒಂದು ಸಮಸ್ಯೆಯನ್ನ ಚಿರಂಜೀವಿಯಾದರೂ ಸಹ ಆಂಜನೇಯೋ ದಿವಂಗತ ಅಂತ ಹೇಳಿ ಒಂದು ಸಮಸ್ಯೆಯನ್ನು ಕೊಡ್ತಾ ಇದ್ದೇನೆ. ಅದನ್ನ ಅವರು ಈಗ ನಿಭಾಯಿಸ್ತಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎರಡು ಚಿತ್ರಗಳನ್ನು ತಂದಿದ್ದೇನೆ. ಒಂದೇ ಚಿತ್ರ ಎರಡು ಫೀಲ್ ತಂದಿದ್ದೇನೆ. ಒಂದು ಅವರ ಹೇಳಿಕೊಡ್ತೇನೆ ಅನಿಸುತ್ತೆ. ಸಿಂಗರಿಗೆ ಸಂಸ್ಕೃತ ಪಾಠಶಾಲೆಗೆ ಸೇರಿದ ಮೇಲೆ ಸಾಮಾನ್ಯ ಎಲ್ಲ ಹುಡುಗರ ಪರಿಚಯ ಆಗ್ತದೆ. ಪಟ್ಟಲಿಂಗ ಪಾಡು ಕಸ ಸೇರಿ ಸೂರ್ಯ, ಅದು ನಮ್ಮ ಭಾಷೆ ಹ್ರಸ್ವ ಆಕಾರ ಉಂಟಲ್ಲ, ಅದು ದೀರ್ಘವಲ್ಲ ಹ್ರಸ್ವವಲ್ಲ ಆತನಂತ ಒಂದು ಶಸ್ತ್ರ ಪ್ರವಾಸ ಅಂತ ಮಾತಾಡ್ತಾರೆ. ಅದ ಛಂದಸ್ಸಲ್ಲಿ ನಾವು ಏನಕ್ಕೆ ಬಳಸ್ಬೋದು ಪ್ರವಾಸ ಕಸ ಅಂತ. ಪಟ್ಟಲಿಂದ ಪಾಡಿ ಕಸ ಸೇರೆ ಸೂರ್ಯ, ನೀರೀಗ ಹೇಳೋ ನನಗಾಗಿ ಬೇಗ, ನೀರೀಗ ಹೇಳೋ ನನಗಾಗಿ ಬೇಗ. ವಸಂತ ಕಾಲೇ ಕ್ರಮುಖ ಧ್ರುವಾಕ್ಯ ಕ್ರಮುಖ ಧ್ರುವ ವಸಂತ ಕಾಲೇ ಕ್ರಮುಖ ಧ್ರುವಾಕ್ಯ. ಇನ್ನು ಛಂದಸ್ಸು ಭಾಷೆ ಅದು ಐಚ್ಛಿಕ ಎಂಚಾಣೆ ಸಂಸ್ಕೃತಿಯೇ ಬೆಳೆದು ಬಂದಿದೆ. ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿರುವಂತಹ ಭಾಷೆ ಸಂಸ್ಕೃತ. ಅದಕ್ಕೆ ಪೂಜೆಯಲ್ಲಿ ಸಂಸ್ಕೃತವನ್ನೇ ಬಳಸ್ತಾರೆ. ಉದಾಹರಣೆ, ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ ಅಂತ ಹೇಳ್ತಾರೆ. ಅದರ ಅರ್ಥವನ್ನು ನಾವು ಕನ್ನಡದಲ್ಲಿ ಸರಳವಾಗಿ ಹೇಳ್ಬೋದು. ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ ಅಂದ್ರೆ ಬೆಂಕಿಯಲ್ಲಿ ತಾಳಿ ಕಟ್ಟಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಭೂಷಣ ಸುತನ ಸುತನ ಸಹೋದರ ಗದಗಿನ ವೀರ ನಾರಾಯಣ ಸುಂದರ